ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದ ಮುಂದಿನ ಭಾಗ, ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ. ಒಂದು ಜೀವಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಸಬೇಕಾದ್ರೆ ಅದರ ಜೀವಕೋಶದಲ್ಲಿ ವರ್ಣತಂತುಗಳಿರ್ತವೆ. ಆ ವರ್ಣತಂತು ಒಂದರಲ್ಲಿ ಎರಡು ಪ್ರತಿಗಳನ್ನು ಹೊಂದಿರ್ತವೆ. ಅವು ಅದರಲ್ಲಿ ಏನಾಗುತ್ತೆ ಅಂತಂದರೆ, ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪ್ರತಿ ಮರಿ ಜೀವಿ ಒಂದು ಪ್ರತಿಯನ್ನು ಮಾತ್ರ ಪಡೆದುಕೊಳ್ಳುತ್ತೆ. ಪ್ರತಿಯೊಂದು ಲಿಂಗಾನುಕೋಶ ತಂದೆ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿಯನ್ನು ಮಾತ್ರ ಪಡೆದುಕೊಳ್ಳುತ್ತೆ. ಲಿಂಗ ನಿರ್ಧರಣೆ. ಮಾನವರಲ್ಲಿ 23 ಜೋಡಿ ಅಂದರೆ 46 ವರ್ಣತಂತುಗಳನ್ನು ನಾವು ನೋಡ್ತೀವಿ. ಲಿಂಗ ವರ್ಣತಂತುಗಳೆಂದು ಕರೆಯಲ್ಪಡುವಂತಹ ವರ್ಣತಂತುಗಳ ಒಂದು ಜೋಡಿ ಬೆಸ ಆಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿ ಆಗಿರೋದಿಲ್ಲ. ಮಹಿಳೆಯರು XX ಅನ್ನುವಂಥ ವರ್ಣತಂತುಗಳನ್ನು ಹೊಂದಿದರೆ ಪುರುಷರು XY ಅನ್ನುವಂಥ ವರ್ಣತಂತುಗಳನ್ನು ಹೊಂದಿರ್ತಾರೆ. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುವಿಂದ ಮಕ್ಕಳ ಲಿಂಗ ನಿರ್ಧಾರ ಆಗುತ್ತೆ. ಹಾಗಾಗಿ ಗಂಡು ಮಗುವಿನ ಜನನ ಆಗಬೇಕಾದ್ರೆ ತಂದೆಯ ವರ್ಣತಂತುಗಳು ಪ್ರಮುಖ ಕಾರಣವೇ ಹೊರತು ತಾಯಿಯಲ್ಲ. ಇಲ್ಲಿ ಈ ಚಿತ್ರದಲ್ಲಿ ನೋಡಿದಾಗ ತಂದೆಯ ವರ್ಣತಂತುಗಳು XY ಇರ್ತವೆ, ತಾಯಿಯ ವರ್ಣತಂತುಗಳು XX ಇರುತ್ತೆ. ತಂದೆಯಿಂದ ಎಕ್ಸ್ ಅನ್ನುವಂಥ ವರ್ಣತಂತು ಬಂದರೆ ಅದು ಮಗು ಹುಟ್ಟುವಂಥ ಮಗು ಹೆಣ್ಮಗು ಆಗಿರುತ್ತೆ. ವಾಯ್ ಅನ್ನುವಂಥ ವರ್ಣತಂತು ಬಂದರೆ ಹುಟ್ಟುವಂಥ ಮಗು ಗಂಡಾಗಿರುತ್ತೆ. ಹಾಗಾಗಿ ಗಂಡು ಮಗುವಿನ ಜನನ ಆಗಬೇಕಾದ್ರೆ ತಂದೆ ಕಾರಣ ಹೊರತು ತಾಯಿ ಅಲ್ಲ. ಜೀವ ವಿಕಾಸ ಒಂದು ನಿದರ್ಶನ. ಇಲ್ಲಿ ಮೊದಲು ಒಂದು ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಕಾಗೆಗಳ ದಾಳಿಯನ್ನು ತಪ್ಪಿಸಿಕೊಳ್ಳೋ ಸಲುವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಅವುಗಳು ಏನು ಮಾಡ್ತವೆ, ಹಸಿರು ಜೀರುಂಡೆಗಳು ಆಗ್ತವೆ. ಕೆಂಪು ಜೀರುಂಡೆ ಇರ್ತವೆ ಗಿಡದ ಮೇಲೆ, ಅವು ಕೆಂಪು ಜೀರುಂಡೆಗಳು ಕೂತ್ಕೊಂಡಾಗ ಅದು ಕಾಗೆಗಳು ಅವುಗಳನ್ನು ಏನು ಮಾಡ್ತವೆ, ಆಹಾರವಾಗಿ ಸೇವಿಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಅವೇನು ಮಾಡ್ತವೆ, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ತಮ್ಮ ಬಣ್ಣದಲ್ಲಿ ಬದಲಾವಣೆ ಮಾಡ್ಕೊಳ್ತವೆ. ನೋಡಿರಿ, ಕೆಂಪು ಇರುವಂತಹ ಎಲ್ಲ ಜೀರುಂಡೆಗಳು ಕೊನೆದಾಗಿ ಏನಾಗ್ತವೆ, ಹಸಿರು ಬಣ್ಣಕ್ಕೆ ತಿರುಗ್ತವೆ. ಇದನ್ನು ಏನಂತ ಕರಿತೀವಿ, ನೈಸರ್ಗಿಕ ಆಯ್ಕೆ ಅಂತ ಕರಿತೀವಿ. ಇಲ್ಲಿ ಭಿನ್ನತೆ ಬದುಕುಳಿಯುವಿಕೆಗೆ ಅನುಕೂಲ ಆಗಿದ್ದರಿಂದ ಇದು ಒಂದು ಸಾಮಾನ್ಯ ಗುಣ ಆಗಿದೆ. ಈ ಎರಡನೇ ಸನ್ನಿವೇಶದಲ್ಲಿ ಇಲ್ಲಿ ನೋಡ್ರಿ, ಆನೆಗಳ ಕಾಲು ತುಳಿತವನ್ನು ತಪ್ಪಿಸೋ ಸಲುವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣದಲ್ಲಿ ಉಂಟಾದಂಥ ಭಿನ್ನತೆಯಿಂದ ನೀಲಿ ಜೀರುಂಡೆ ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುತ್ತೆ. ಅಂದರೆ ಸಣ್ಣ ಸಮೂಹದಲ್ಲಿನ ಅವಘಡ ಒಂದು ವಂಶವಾಹಿಗಳಲ್ಲಿ ಬದಲಾವಣೆಯನ್ನು ತರುತ್ತೆ. ಯಾವುದೇ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆಯನ್ನು ಒದಗಿಸುವಂತಹ ಅನುವಂಶೀಯ ದಿಕ್ಸೂಚಿಯ ಕಲ್ಪನೆ ಇದಾಗಿದೆ. ಅಂತಂದರೆ ಜೆನೆಟಿಕ್ ಡ್ರಿಫ್ಟ್ಗೆ ಇದು ಒಂದು ಉದಾಹರಣೆ. ಈ ಮೂರನೇ ಸನ್ನಿವೇಶದಲ್ಲಿ ಜೀರುಂಡೆ ಸಮೂಹ ವಿಸ್ತರಿಸಲು ಪ್ರಾರಂಭವಾಗುತ್ತಿದ್ದಂತೆ ಸಸ್ಯಗಳು ಏನಾಗ್ತವೆ, ರೋಗದಿಂದ ಬಳಲ್ತವೆ. ಮೊದಲಿಗೆ ನೋಡಿರಿ, ಹಸಿರು ಬಣ್ಣದ ಗಿಡದ ಮೇಲೆ ಇರ್ತವವು. ಗಿಡ ಏನಾಗುತ್ತೆ, ರೋಗ ಪ್ರಗ್ರಸ್ತ ಆದಾಗ ಅವುಗಳಿಗೆ ಆಹಾರ ಸಿಗದೆ ಅವುಗಳ ಜೀರುಂಡೆಯ ಗಾತ್ರ ಅಥವಾ ಅವುಗಳ ಗಾತ್ರದಲ್ಲಿ ಏನಾಗುತ್ತೆ, ತೂಕದಲ್ಲಿ ಬದಲಾವಣೆ ಆಗುತ್ತೆ, ಸಣ್ಣದಾಗ್ತವವು. ಹಸಿವಿನ ಕಾರಣದಿಂದ ಜೀರುಂಡೆಯ ತೂಕ ಕಡಿಮೆ ಆಗುತ್ತೆ, ಆದರೆ ಇದರಿಂದ ಲಿಂಗಾನು ಕೋಶಗಳ DNA ಬದಲಾವಣೆ ಆಗೋದಿಲ್ಲ. ಇದರಿಂದ ಅನುವಂಶೀಯ ಭಿನ್ನತೆ ಉಂಟಾಗೋದಿಲ್ಲ. ಮತ್ತೆ ಬರುವಂತಹ ಮತ್ತೆ ಗಿಡ ಸಮೃದ್ಧವಾಗಿ ಬೆಳೆದಾಗ ಮತ್ತೆ ಅವುಗಳು ತಮ್ಮ ಮೊದಲಿನ ತೂಕವನ್ನು ಪಡೆದುಕೊಳ್ತವೆ. ಇದು ಅನುವಂಶೀಯ ಭಿನ್ನತೆ ಅಲ್ಲ. ಜೀವ ವಿಕಾಸ. DNA ಸ್ವಪ್ರತಿಕರಣದಲ್ಲಾಗುವಂತಹ ದೋಷದಿಂದ ಲೈಂಗಿಕ ಪ್ರಜನನದ ಪರಿಣಾಮವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಏನಾಗ್ತವ್ರಿ, ಭಿನ್ನತೆಗಳು ಉಂಟಾಗ್ತವೆ. ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆ ಪ್ರಮಾಣ ಬದಲಾಯಿತು. ಜೀವ ವಿಕಾಸದ ಪರಿಕಲ್ಪನೆ ಇದಕ್ಕೆ ಮೂಲತತ್ವ. ಗಳಿಸಿದ ಮತ್ತು ಅನುವಂಶೀಯ ಗುಣಗಳು.
ನಾವು ಇಲಿಯೊಂದರ ಸಂತತಿ ಅಭಿವೃದ್ಧಿ ಮಾಡಿದರೆ ನಮ್ಮ ನಿರೀಕ್ಷೆಯಂತೆ ಅವು ಬಾಲವನ್ನು ಹೊಂದಿರ್ತವೆ. ಈಗ ಪ್ರತಿ ಪೀಳಿಗೆಯಲ್ಲೂ ಇರುವಂತಹ ಬಾಲವನ್ನು ಒಂದು ಇಲಿಯನ್ನು ಎಕ್ಸಾಂಪಲ್ ತಗೋತಾರೆ. ಇಲ್ಲಿ ಅವುಗಳ ಬಾಲವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಹಾಕ್ತಾರೆ. ಬಾಲವಿಲ್ಲದ ಇಲಿಗಳಿಂದ ಬಾಲವಿಲ್ಲದ ಮರಿಗಳನ್ನೇ ಹುಟ್ಕೋಬೇಕು ಅಂತ ತಿಳ್ಕೊಂಡಿರ್ತೀವಿ ನಾವು. ಆದರೆ ಅವುಗಳನ್ನು ಸಂತಾನೋತ್ಪತ್ತಿಗೆ ಒಳಪಡಿಸಿದಾಗ, ಬಾಲವನ್ನು ಕತ್ತರಿಸಿ ಸಂತಾನೋತ್ಪತ್ತಿಗೆ ಒಳಪಡಿಸಿದಾಗ ಸೊ ಅಲ್ಲಿ ಲಿಂಗಾಣುಗಳಲ್ಲಿ ಏನೇ ಬದಲಾವಣೆ ಆಗಂಗಿಲ್ಲ. ದೈಹಿಕವಾಗಿ ಬದಲಾವಣೆ ಆಗಿರ್ಬೋದು, ಆದರೆ ಲಿಂಗಾಣುಗಳಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಹುಟ್ಟುವಂತಹ ಇನ್ನೊಂದು ಮರಿ ಇಲಿಯಲ್ಲಿ ಮತ್ತೆ ಬಾಲ ಬೆಳ್ಕೊಂಡಿರುತ್ತೆ. ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆ ಲಿಂಗಾಣುಕೋಶದ ಡಿ ಎನ್ ಎಗೆ ವರ್ಗಾವಣೆ ಆಗೋದಿಲ್ಲ. ಆದ್ದರಿಂದ ತನ್ನ ಜೀವಿತಾವಧಿಯಲ್ಲಿ ಜೀವಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ ಮತ್ತು ಜೀವ ವಿಕಾಸವನ್ನು ನಿರ್ದೇಶನ ಮಾಡಲು ಸಾಧ್ಯವಿಲ್ಲ. ಚಾರ್ಲ್ಸ್ ಡಾರ್ವಿನ್ ತಮ್ಮ 22ನೇ ವಯಸ್ಸಿನಲ್ಲಿ ಒಂದು ನೌಕಾಯಾನ ಕೈಗೊಂಡರು. 5 ವರ್ಷಗಳ ನೌಕಾಯಾನ ಅವರನ್ನು ದಕ್ಷಿಣ ಅಮೆರಿಕಾ ತೀರದ ದ್ವೀಪಗಳಿಗೆ ಕರ್ಕೊಂಡು ಹೋಯಿತು. ಭೂಮಿಯ ಮೇಲಿನ ಜೀವ ವೈವಿಧ್ಯತೆಯನ್ನು ನೋಡುವಂಥ ರೀತಿಯನ್ನೇ ಇವರು ಏನು ಮಾಡಿದರು, ಬದಲಾವಣೆ ಮಾಡಿದರು. ಹೌದಾ, ನಿಸರ್ಗದ ಆಯ್ಕೆ ಅನ್ನುವಂಥ ಸಿದ್ಧಾಂತವನ್ನು ನಮಗೆ ತಿಳಿಸ್ಕೊಟ್ರು. ಪ್ರಭೇದಗಳಲ್ಲಿ ಭಿನ್ನತೆಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ತಿಳಿಸ್ಕೊಟ್ರು. ಡಾರ್ವಿನ್ ಯಾವಾಗಲೂ ಜೀವ ವಿಕಾಸ ಸಿದ್ಧಾಂತಕ್ಕೆ ಸೀಮಿತಗೊಳಿಸುತ್ತವೆ. ಆದರೆ ಪ್ರತಿಯೊಂದು ಪ್ರಬುದ್ಧ ಪರಿಸರ ಶಾಸ್ತ್ರಜ್ಞರು ಅವರು ಅನೇಕ ಅಧ್ಯಯನಗಳೊಂದಿಗೆ ಮಣ್ಣಿನ ಫಲವತ್ತತೆಯಲ್ಲಿ ಎರೆಹುಳುಗಳ ಪಾತ್ರದ ಕುರಿತು ತಿಳಿಸ್ತಾರೆ. ಇವರೇನು ಮಾಡ್ತಾರೆ, ಜೀವ ವಿಕಾಸದ ಕುರಿತು ಹಲವಾರು ಸಂಶೋಧನೆ ಪ್ರಯೋಗಗಳನ್ನು ಮಾಡಿ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಪ್ರಭೇದೀಕರಣ, ತಮ್ಮ ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಹೇಳಿ ಕರಿತೀವಿ. ಪ್ರಭೇದೀಕರಣ, ಉಪ ಸಮೂಹಗಳ ನಡುವೆ ಬಹು ದೊಡ್ಡ ನದಿಯೊಂದು ಅಸ್ತಿತ್ವಕ್ಕೆ ಬಂದರೆ ಎರಡು ಸಮೂಹಗಳು ಮತ್ತಷ್ಟು ಪ್ರತ್ಯೇಕಗೊಂಡು ವಂಶವಾಹಿಗಳ ಹರಿವಿನ ಪ್ರಮಾಣ ಕಡಿಮೆ ಆಗತ್ತೆ. ಈ ಮೂಲಕ ಹೊಸ ಪ್ರಭೇದ ಉದಯ ಆಗತ್ತೆ. ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗಲೂ ಸಹ ಹೊಸ ಪ್ರಭೇದ ಉದಯ ಆಗ್ಬೋದು. ಒಂದು ವೇಳೆ ವರ್ಣತಂತುಗಳ ಸಂಖ್ಯೆಯಲ್ಲಿಯೇ ಏರುಪೇರಾದರೆ, ಏರುಪೇರಾಗುವಂಥ ಮಟ್ಟಕ್ಕೆ ಡಿ ಎನ್ ಎ ಬದಲಾವಣೆ ತೀವ್ರವಾಗಿದ್ದರೂ ಕೂಡ ಏನಾಗುತ್ತೆ, ಅಲ್ಲಿ ಹೊಸ ಪ್ರಭೇದಗಳು ಕಂಡು ಬರ್ತವೆ. ಇಲ್ಲಿ ನೋಡಿರಿ, ಹಲವಾರು ನಾಯಿಗಳ ಜಾತಿಗಳನ್ನು ನಾವು ನೋಡ್ತೀವಿ. ಇಲ್ಲಿ ಅಲ್ಲಿ ಎಲ್ಲ ಒಂದೇ ಥರ ಇಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ಅವುಗಳ ಡಿ ಎನ್ ಎಯಲ್ಲಿ ಬದಲಾವಣೆ ಆಗಿರೋದ್ರಿಂದ ಅವುಗಳ ಆಕಾರ ಮತ್ತು ಅವುಗಳ ಗಾತ್ರ ಅಥವಾ ಅವುಗಳ ನೋಡುವ ಭಂಗಿಯಲ್ಲಿ ಅಥವಾ ಏನಂತಂದರೆ ಅವುಗಳು ಕಾಣುವಂಥ ರೀತಿಯಲ್ಲಿ ಏನಾಗ್ತಿದೆ, ಬದಲಾವಣೆಯನ್ನು ನಾವು ನೋಡ್ತೀವಿ. ಜೀವ ವಿಕಾಸ ಮತ್ತು ವರ್ಗೀಕರಣ, ಜೀವಿಗಳ ನಡುವಿನ ಸಾಮ್ಯತೆಗಳು ಅವುಗಳನ್ನು ಗುಂಪಾಗಿ ವಿಂಗಡಿಸಿ ನಂತರ ಅಧ್ಯಯನ ಮಾಡಲು ಸಹಾಯ ಮಾಡ್ತವೆ. ಉದಾಹರಣೆ, ಬಹುತೇಕ ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಕಂಡುಬರುತ್ತದೆ, ಆದರೆ ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಇಲ್ಲ. ಎರಡು ಪ್ರಭೇದಗಳ ಸಾಮಾನ್ಯ ಲಕ್ಷಣಗಳು ಹೆಚ್ಚಾದಂತೆ ಅವುಗಳ ನಡುವಿನ ಸಂಬಂಧ ನಿಕಟ ಆಗತ್ತೆ. ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡುವಿಕೆ, ಇಲ್ಲಿ ಜೀವ ವಿಕಾಸಗಳ ಸಂಬಂಧಗಳ ಜಾಡು ಹಿಡಿದು ಹೊರಟ್ರೆ ವಿಭಿನ್ನ ಜೀವಿಗಳಲ್ಲಿರುವಂಥ ಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ನಾವು ನೋಡ್ಬೋದು. ಅಂದರೆ ಅವು ಒಂದೇ ಸಾಮಾನ್ಯ ಪೂರ್ವಜರಿಂದ ಬಂದಿರಬಹುದು. ಉದಾಹರಣೆ, ಹಕ್ಕಿ ಸರೀಸೃಪ ಉಭಯವಾಸಿಗಳಿಗಿರುವಂತೆ ಸ್ತನಿಗಳಿಗೂ 4 ಕಾಲುಗಳಿವೆ. ವಿಭಿನ್ನವಾಗಿ ಕಾಣುವ ಪ್ರಭೇದಗಳ ನಡುವೆ ಜೀವ ವಿಕಾಸೀಯ ಸಂಬಂಧಗಳನ್ನು ಗುರುತಿಸಲು ಸಮರೂಪಿ ಗುಣಲಕ್ಷಣಗಳು ಸಹಾಯಕವಾಗಿದೆ. ಹೀಗಿದ್ದರೂ ಅಂಗಗಳ ಆಕಾರದಲ್ಲಿನ ಸಾಮ್ಯತೆಗೆ ಒಂದೇ ಮೂಲದ ಪೂರ್ವಜ ಜೀವಿ ಕಾರಣ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಉದಾಹರಣೆ, ಹಕ್ಕಿಗಳ ಹಾಗೂ ಬಾವಲಿಗಳ ರೆಕ್ಕೆಗಳು. ಈಗ ರಚನಾನುರೂಪಿ ಅಂಗಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಅವುಗಳ ಕಾರ್ಯ ಬೇರೆ ಬೇರೆಯಾಗಿದ್ದರೆ ಅವುಗಳಿಗೆ ರಚನಾನುರೂಪಿ ಅಂಗ ಅಂತ ಕರಿತೀವಿ. ಉದಾಹರಣೆ, ಪಕ್ಷಿಯ ರೆಕ್ಕೆ, ಮನುಷ್ಯನ ಕೈ. ನೋಡೋದಕ್ಕೆ ಒಂದೇ ಥರ ರಚನೆ ಇದ್ದರೂ ಅವುಗಳ ಮಾಡುವಂಥ ಕಾರ್ಯಗಳು ಏನದವ್ರಿ, ಬೇರೆ ಬೇರೆ ಇದ್ದಾವೆ.
ಸೊ ಇಲ್ಲಿ ಉದಾಹರಣೆಯನ್ನು ನಾವು ನೋಡ್ಬೋದು. ಹಾರಾಡಲು ಪಂಚಾಂಗುಲಿಯ ಅಳವಡಿಕೆಯುಳ್ಳ ಹಕ್ಕಿಯ ಮುಂಗಾಲು, ಪಂಚಾಂಗುಲಿಯ ಅಳವಡಿಕೆಯುಳ್ಳಂಥ ತಿಮಿಂಗಲದ ಮುಂಗಾಲು. ನೋಡೋದಕ್ಕೆ ಒಂದೇ ಥರ ಇದ್ದರು ಅವುಗಳ ಕಾರ್ಯಗಳೇನಾಗಿದ್ದಾವೆ ಬೇರೆ ಬೇರೆ ಆಗಿದ್ದಾವೆ. ಇನ್ನು ಕಾರ್ಯಾನುರೂಪಿ ಅಂಗಗಳು ಒಂದೇ ರೀತಿಯ ಕಾರ್ಯವನ್ನು ಮಾಡುವಂತಹ ಆದರೆ ಅವುಗಳ ರಚನೆ ಮಾತ್ರ ಬೇರೆ ಬೇರೆ ಆಗಿದ್ದರೆ ಅಂತಹ ಅಂಗಗಳ ಗುಂಪಿಗೆ ಕಾರ್ಯಾನುರೂಪಿ ಅಂಗ ಅಂತ ಹೇಳಿ ಕರಿತೀವಿ. ಉದಾಹರಣೆ ಹಕ್ಕಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ. ನೋಡೋದಕ್ಕೆ ಬೇರೆ ಬೇರೆ ರೀತಿ ಕಂಡ್ರೂ ಅವುಗಳ ಕಾರ್ಯ ಏನು ಒಂದೇ ಆಗಿರುತ್ತೆ. ಇಲ್ಲಿ ಎಲುಬುಗಳ ಬೆಂಬಲವಿಲ್ಲದ ಜಿರಳೆಯ ಕಾಲು ಮತ್ತು ಎಲುಬುಗಳ ಬೆಂಬಲವಿರುವಂಥ ನಾಯಿಯ ಕಾಲು. ನೋಡೋದಕ್ಕೆ ರಚನೆಯಲ್ಲಿ ಬೇರೆ ಇದ್ದಾವೆ ಬಟ್ ಮಾಡುವಂಥ ಕೆಲಸ ಏನು ನಡೆಯೋದು. ಪಳೆಯುಳಿಕೆಗಳು ಜೀವಿಗಳು ಸತ್ತಾಗ ಕೆಲವೊಮ್ಮೆ ಅವುಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣವಾಗಿ ಕೊಳೆಯದಂತಹ ಪರಿಸರದಲ್ಲಿರಬಹುದು. ಇಂಥ ಸಂರಕ್ಷಿಸಲ್ಪಟ್ಟಂಥ ಅವಶೇಷಗಳನ್ನು ಪಳೆಯುಳಿಕೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕೀಟವೊಂದು ಬಿಸಿ ನೀರು ಬುಗ್ಗೆಯ ಕೆಸರಿನಲ್ಲಿ ಸಿಲುಕಿದರೆ ಬೇಗನೆ ಕೊಳೆಯೋದಿಲ್ಲ ಮತ್ತು ನಿಧಾನವಾಗಿ ಗಟ್ಟಿಯಾಗಿ ಕೀಟದ ದೇಹ ಭಾಗಗಳ ಪಡಿಯಚ್ಚನ್ನು ಹಾಗೆ ಉಳಿಸುತ್ತವೆ. ಪಳೆಯುಳಿಕೆಗಳು ಮರದ ಕಾಂಡ ಅಕಶೇರುಕಗಳಲ್ಲಿ ಟ್ರೈಲೋಬೈಟ್ ಮತ್ತು ಮೀನು ಡೈನೋಸಾರ್ನ ತಲೆ ಬುರುಡೆ. ಸೊ ಇವೆಲ್ಲ ಏನು ಅಂತಂದರೆ ವಿವಿಧ ಪಳೆಯುಳಿಕೆಗಳು.